ರಂಗಭೂಮಿ ಕಲಾವಿದರ ಸಹಾಯತವಾಗಿ ಕೌಟುಂಬಿಕ ಹಾಸ್ಯಭರಿತ ನಾಟಕ ರತ್ನಮಾಂಗಲ್ಯ ಕಳ್ಳಗುರು ಸುಳ್ಳ ಶಿಷ್ಯ ಪ್ರದರ್ಶನ ಇದೆ ದಿನಾಂಕ ಇಪ್ಪತ್ನಾಲ್ಕರಂದು ನಾಡೋಜ್ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ರಂಗಕರ್ಮಿ ಶಶಿಧರ್ ನರೇಂದ್ರ ಉದ್ಘಾಟಿಸಿದರು ನಾಟಕ ಕೌಟುಂಬಿಕವಾಗಿ ಹಾಸ್ಯಭರಿತವಾಗಿ ಚೆನ್ನಾಗಿ ಮೂಡಿಬಂದಿತ್ತು ಸಭಾಭವನ ಪ್ರೇಕ್ಷಕರಿಂದ ತುಂಬಿತ್ತು ಈ ಸಂದರ್ಭದಲ್ಲಿ ಸಾಧನಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆಯಿಂದ ಜೀವಮಾನ ಸಾಧನೆ ಮಾಡಿದ ಕಲಾವಿದರಿಗೆ ಸಾಧನಾ ರಾಜ್ಯರಂಗ ಕಲಾಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡು ಪ್ರದಾನ ಮಾಡಲಾಯಿತು ರಂಗಭೂಮಿಯಲ್ಲಿ ಮೂರು ದಶಕಗಳಿಂದ ಶ್ರಮಿಸಿದ ಆಶಾ ಸೈಯದ್ ಇವರಿಗೆ ದಿವಂಗತ ಲಕ್ಷ್ಮೀಬಾಯಿ ಬಾಳಪ್ಪ ಎಣಕಿ ಇವರ ಸ್ಮರಣಾರ್ಥ ಸಿಎಸ್ ಪಾಟೀಲ್ ಕುಲಕರ್ಣಿಯವರು ಐದು ದಶಕದಿಂದ ಸಿನಿಮಾ ನಾಟಕ ಧಾರಾವಾಹಿ ಕಿರುಚಿತ್ರಗಳಲ್ಲಿ ನಟಿಸಿದ ಮಹಾನ್ ಚೇತನ ಇವರಿಗೆ ದಿವಂಗತ ನಟರಾಜ್ ಬಾಳಪ್ಪ ಇವರ ಸ್ಮರಣಾರ್ಥ ಸಾಧನ ರಾಜ್ಯ ರಂಗ ಕಲಾಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಪ್ರದಾನ ಮಾಡಲಾಯಿತು ಡಾಕ್ಟರ್ ಎಲ್ಆರ್ ಬೂದಿಹಾಳ್ ನಾಟಕ ಬರಹಗಾರ ನಟ ನಿರ್ದೇಶಕ ಇವರಿಗೆ ಸಾಧನ ರಾಜ್ಯ ಕಲಾಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡು ಪ್ರಧಾನ ಈ ನಾಟಕೋತ್ಸವದಲ್ಲಿ ಮಾಡಲಾಯಿತು ಇನ್ನು ಈ ವೇಳೆ ಶಂಕರ್ ಹಲಗತ್ತಿ ಮಾರುತಿ ಕವಿತಾ ಕಬ್ಬೀರ್ ವಿಶ್ವೇಶ್ವರಿ ಹಿರೇಮಠ್ ಮಹಾದೇವ ದೊಡ್ಮನಿ ಡಾಕ್ಟರ್ ಶಶಿಧರ್ ನರೇಂದ್ರ ಎಸ್ ಎನ್ ದೇಶಪಾಂಡೆ ವೀಣಾ ಹುಸಮನಿ ಪ್ರಭು ಹಂಚಿನಾಳ್ ಸಿದ್ದಣ್ಣ ಡಾಕ್ಟರ್ ಇಸ್ಪೆಲ್ಲಾ ಜೀವಿಯರ್ ಮೊದಲಾದವರು ಹಾಜರಿದ್ದರು